ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಎಷ್ಟೇ ದೊಡ್ಡ ಹುದ್ದೆಯನ್ನು ಪಡೆದುಕೊಂಡರೂ ವಿದ್ಯೆ ಕಲಿಸಿದ ಗುರು ಹಾಗೂ ಹೆತ್ತವರನ್ನ ಎಂದಿಗೂ ಮರೆಯಬಾರದು. ಶಾಲೆಗಳಿಗೆ ಸಮಾಜಕ್ಕೆ ನಿಮ್ಮಿಂದ ಆಗುವಷ್ಟು ಸಹಾಯವನ್ನ ನೀಡಿ ಅವರ ನಗುವಿಗೆ ಕಾರಣರಾಗಿ ಎಂದು ಮೇಕ್ ಸಮನ್ ಸ್ಟೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡದ ಸದಸ್ಯ ವೇಲೇರಿಯನ್ ಲೋಪೋ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಅವರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಾರಿನಲ್ಲಿ ಮೇಕ್ ಸಮನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡದ ವತಿಯಿಂದ ನಡೆದ ಉಚಿತ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಪುಸ್ತಕ ವಿತರಿಸಿ ಮಾತನಾಡಿದರು. ಫಸ್ಟ್ ಗೆ ನಮ್ಮ ಇನಿಷಿಯಲ್ ಶುರು ಮಲ್ಪನಾಗ ಟೀಮ್ ಶುರು ಮಲ್ಪನಾಗ ನಮ್ಮ ಇಂಚನ ಸ್ಕೂಲ್ ಬರಬಹುದು. ಐ ಥಿಂಕ್ ಫಸ್ಟ್ ಸ್ಕೂಲ್ ನಮ್ಮ ಆಪೋಸಿಟ್ ಡಿಫರೆಂಟ್ ಸ್ಕೂಲ್ ರಿಸ್ವಾನ್ ಒಳ್ಳೆ ಫಸ್ಟ್ ಇವೆಂಟ್ ಮಾಡಿ ನಮ್ಮ ಐ ಥಿಂಕ್ ಅದು ಆ್ಯಕ್ಚುಲಿ ಮುನ್ಸಿಪಲ್ ನಟನೆ ಒಂದು ಸ್ಕೂಲ್ ಉಂಟು ಅಲ್ಪ ನಮ್ಮ ಬುಕ್ಸ್ ಕೊರ ಶುರು ಮಾಡ್ತೇನೆ. ಬೊಕ್ಕ ರೀಸೆಂಟ್ ಆದ ನಮ್ಮ ಸ್ಕೂಲ್ ಪೂರ ಡೆವಲಪ್ ಮಾಡ್ಬೋದು. ಕನ್ನಡ ಮೀಡಿಯಂ ಸ್ಕೂಲ್ ಆದಿಪ್ಪು ಅವೇನು ನಮ್ಮ ಪೂರ ಶೋಕ್ ಮಾಡ್ಕೊನಿ ಪೇಂಟ್ ಪೂರ ಮಾಡ್ತದ. ಬೊಕ್ಕ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋ ನಮ್ಮ ಆರ್ಫನ್ಸ್ ನಗಳ ಬರ್ತ್ಡೇ ಆ್ಯಂಡ್ ಅಂಡ್ ವಾಚ್ ವಾಚ್ ಆರ್ಫನ್ಸ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋ. ಒಕ್ಕ ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ಕೋ ನಿಗಲೆ ಪಂಡ ಅರ್ಥ ಲಾವಂದು. ಸೊ ನಿಗಲೆಗೆ ನೀ ಬುಕ್ಸ್ ಪ್ರ ತಿಕ್ಕೊಂಡತೆ ಬುಕ್ಸ್ ಬಗ್ಗೆ ಬ್ಯಾಕ್ ತಿಕ್ಕೊಂಡುಲ್ಲತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷೆ ಜಯಶ್ರೀ ದೇವಾಡಿಗ ವಹಿಸಿದ್ರು. ಈ ಸಂದರ್ಭದಲ್ಲಿ ತಂಡದ ಸದಸ್ಯರುಗಳಾದ ಗುರುಪ್ರಸಾದ್ ಹಾಗೂ ಪ್ರದೀಪ್ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಚಟುವಟಿಕೆಗಳನ್ನು ನಡೆಸಿ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಸಮಾಜಕ್ಕೆ ಸಹಾಯವಾಗುವಂತೆ ಕೆಲಸವನ್ನ ಮಾಡಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ್ರು. ಸಾಣೂರು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಸರಸ್ವತಿ ಸುನಂದ ನಾಯಕ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ, ಎಸ್ಕೆಎಫ್ನ ಮುಖ್ಯಾಧಿಕಾರಿ ಜ್ಞಾನರಂಜನ್ ಮಲಿಕ್, ಎಸ್ಡಿಎಂಸಿಯ ನಿಕಟಪೂರ್ವ ಅಧ್ಯಕ್ಷ ಸೋಮಶೇಖರ್, ಎಸ್ಡಿಎಂಸಿಯ ಉಪಾಧ್ಯಕ್ಷೆ ಬುಶ್ರಾ, ಶಾಲಾ ವಿದ್ಯಾರ್ಥಿ ನಾಯಕಿ ಲಹರಿ, ಮೇಕ್ ಸಮನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ತಂಡದ ಸದಸ್ಯರು, ವಿದ್ಯಾರ್ಥಿಗಳು, ಪೋಷಕರು ಈ ವೇಳೆ ಉಪಸ್ಥಿತರಿದ್ದರು.